गळंगा येथे 1 कोटी रुपयांच्या ग्राम विकास योजनेचा शुभारंभ विविध मान्यवरांच्या उपस्थितीत करण्यात आला. सदर कामासाठी आमदार शशिकला जोले यांच्या प्रयत्नातून निधी मंजूर झाला आहे. गळदगा येथे 1 कोटी रुपयांच्या ग्राम विकास योजनेचा शुभारंभ विविध मान्यवरांच्या उपस्थितीत करण्यात आला. कार्यक्रमाच्या अध्यक्षस्थानी ग्रामपंचायत अध्यक्ष श्रीकांत बन्ने तर प्रमुख पाहुणे म्हणून सहकार नेते अण्णासाहेब जल्ले हे उपस्थित होते. प्रारंभी रेणुका चौकापासून करंडोळी वादनाच्या गजरात सर्व मान्यवरांना ग्रामदैवत हनुमान मंदिरापर्यंत आणण्यात आले. ग्रामपंचायत उपाध्यक्ष निर्मला पवार यांच्या हस्ते पेवर ब्लॉकचे पूजन करण्यात आले. ग्रामपंचायत अध्यक्ष श्रीकांत बन्ने यांनी श्रीफळ वाढविले तर माजी ग्रामपंचायत उपाध्यक्ष भरत नसलापुरे यांच्या हस्ते कुदळ मारून कामाचा शुभारंभ करण्यात आला. यानंतर हनुमान मंदिरात आयोजित भव्य कार्यक्रमात आमदार शशिकला जोल्ले यांच्यासह सर्वच मान्यवरांचा भव्य सत्कार करण्यात आला. दीप प्रज्वलन करून कार्यक्रमाचे उद्घाटन करण्यात आले. यावेळी आमदार शशिकला जोल्ले म्हणाल्या, निप्पाणी मतदारसंघात सुमारे 600 कोटी रुपयातून विकासाची गंगा आणली आहे. गेल्या 20 वर्षात जे कार्य झाले नाही ते फक्त 4.5 वर्षात करून दाखविले. जे विकास झाले ते येथील कार्यकर्त्यांच्या मुळे व मतदारांच्या मुळेच, कारण त्यांनी दाखविलेले व सुचवलेलेच काम मी केल्याचा गौरवउद्गार आमदार शशिकला जोल्ले यांनी काढले. कारदगा जिल्हा पंचायत सदस्य सुमित्रा उगळे म्हणाल्या, आतापर्यंत सर्वच महिला आपल्या अधिकार व हक्कापासून दूर होत्या, त्यांना समाजात उभे करण्याचं काम आमदार जोल्ले वहिनींनी केलं आहे, त्यामुळे सर्व महिलांचे प्रेरणास्थान असल्याचे सांगितले. दलित कॉलनीयले 8 लक्ष रुपायिंद ನೀರಿನ ವ್ಯವಸ್ಥೆ ಮತ್ತು 38 ಲಕ್ಷ ನಮ್ಮ ಬಸ್ ಸ್ಟ್ಯಾಂಡ್ ನಿಂದ ರೇಣುಕಾ ಮಂದಿರವರೆಗೆ ಆದಂತಹ ಒಂದು ರಸ್ತೆಯ ಬದಿಗೆ ಒಂದು ಗಟರ್ ವ್ಯವಸ್ಥೆ. ಯಾರೋ ಒಳ್ಳೆ ಕೆಲಸ ಮಾಡುತ್ತಿದ್ರ ಅವರಿಗೆ ಜನ ಸಹಕಾರ ಕೊಡ್ತಾರ, ಅವರನ್ನ ಪ್ರೀತಿಸ್ತಾರ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರ ಅನ್ನೋದಕ್ಕ ನೀವೆಲ್ಲರೂ ಉದಾಹರಣೆ ಇವತ್ತು ನನ್ನ ಜೀವನದಲ್ಲಿ ನೋಡಿದೆ ಅಂತೇಳಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ನಾನು ಆಗ ಹೋದ್ಮೇಲೆ 5 ವರ್ಷಗಳ ಅವಧಿಯಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಯೋಜನೆಗಳನ್ನ ನಿಮ್ಮ ತನಕ ತಂದು ಮುಟ್ಟುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಅದರಲ್ಲಿ ರಸ್ತೆಗಳಿರ್ಬೋದು, ಮನೆಗಳಿರ್ಬೋದು, ಲೈಟ್ ವ್ಯವಸ್ಥೆ ಇರ್ಬೋದು, ಅಥವಾ ಸಮುದಾಯ ಭವನಗಳ ವ್ಯವಸ್ಥೆ ಇರ್ಬೋದು, ರೈತರಿಗೆ ರೈತರ ಕೃಷಿ ಇಲಾಖೆಯಿಂದ ಸಿಗುವಂತ ಸಲಕರಣೆಗಳು ಅಥವಾ ಯೋಜನೆಗಳಿರ್ಬೋದು, ಮಹಿಳೆಯರಿಗೆ ತಾವು ಸ್ವಾವಲಂಬನೆಗಾಗಿ ಬೇಕಾಗುವಂತ ಯೋಜನೆಗಳಿರ್ಬೋದು, ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ ಇರುವಂತ ಯೋಜನೆಗಳಿರ್ಬೋದು, ಹೀಗೆ ಏನೇನು ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆಗಳು ಏನೇನು ಯೋಜನೆಗಳಿರ್ತಾವೋ ಅದನ್ನೆಲ್ಲ ಹುಡುಕಾಡಿ ಹುಡುಕಾಡಿ ತಂದು ನಿಮ್ ತನಕ ಮುಟ್ಟುವಂತ ಪ್ರಾಮಾಣಿಕ ಪ್ರಯತ್ನ ಈ 5 ವರ್ಷಗಳಲ್ಲೇ ನಾನು ಮಾಡಿದೆ. ನಾನು ನನ್ನ ಸೌಭಾಗ್ಯ ಅನ್ಕೋತೀನಿ, ಏನ್ ಕೆಲಸ ಇನ್ನೂವರೆಗೂ ಆಗ್ಲಿಲ್ಲ, ಅದು ನಿಮ್ಮ ಆಶೀರ್ವಾದದಿಂದ. ನಾನು ಎಂಎಲ್ಎ ಆದ್ಮೇಲೆ ಆ ಗ್ರಾಮ ವಿಕಾಸದ ಒಂದು ಗ್ರಾಮ ವಿಕಾಸ ಇರ್ಬೋದು ಅನೇಕ ಯೋಜನೆಗಳ ಮುಖಾಂತರ ಈ ಸೇವೆ ಮಾಡುವಂತಹ ಅವಕಾಶ ನೀವೆಲ್ಲರೂ ನನಗೆ ಕೊಟ್ರಿ, ನನ್ನಿಂದ ಆಯ್ತು. ಅಷ್ಟು ನನ್ನಷ್ಟು ಭಾಗ್ಯವಂತರು ಯಾರು ಇರ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತೇನೆ. ಮೂಲಭೂತ ಸೌಕರ್ಯ ಅಂದ್ರೆ ಏನು? ಇರ್ಲಿಕ್ಕೆ ಒಂದು ಮನೆ ಬೇಕು, ತಿನ್ಲಿಕ್ಕೆ ಹೊಟ್ಟೆ ತುಂಬಾ ಅನ್ನ ಬೇಕು, ಮನೆಯಲ್ಲಿ ವಿದ್ಯುತ್ ಬೇಕು, ಹೊರಗೆ ಬಂದ್ರೆ ರಸ್ತೆ ಚೆನ್ನಾಗ್ಬೇಕು, ಹೊರಗಡೆ ಬಂದ್ರೆ ಗಟ್ಟಗಳು ಚೆನ್ನಾಗ್ಬೇಕು, ನಮ್ಮೆಲ್ಲರ ಮಾನ ಮುಚ್ಚೋದಕ್ಕೆ ಶೌಚಾಲಯಗಳು ಬೇಕು. ಇದೆಲ್ಲ ಇದ್ದಾಗ ಒಂದು ಊರು ಸುಂದರವಾಗಿರೋ ಊರು, ಸುಂದರವಾದ ಹಳ್ಳಿ ಅಂತ ಗುರುತಿಸ್ತೀವಿ. ಯಾವಾಗ ಹಳ್ಳಿಗಳು ಸುಂದರವಾಗ್ತಾವೋ, ಹಳ್ಳಿಗಳು ಸದೃಢ ಆಗ್ತಾವೋ, ಅವಾಗ ನಮ್ಮ ದೇಶ ಒಂದು ಸದೃಢ ಭಾರತ ಅಂತ ಹೇಳಿ ನಾವು ಹೇಳ್ಬೋದು. ಈಗಾಗಲೇ ಕೂತದ ಹಂತದಲ್ಲಿ ಬಂದ 2 ಕೋಟಿ ನೀರು ಯೋಜನೆ ಅಂತ ತಗೊಂಡು ಇವತ್ತು ಬಡ್ಡಿ ಗ್ರಾಮ ಅಂತ ಬೇರೆ ಬೇರೆ ಊರು ಬರ್ತದೆ. ಇವತ್ತು ನಿಮ್ಮ ನಿಮ್ಮ ಗಳದ ಗ್ರಾಮ ಬಂದು ದೈವ ಅನ್ಬೋದು ಅಂದ್ರೆ ಒಂದೇ ಮೂರು ತರಾಗ ನೀರಾವರಿ ಸ್ಕೀಮ್ ಬರ್ತದೆ, ಒಳ್ಳೆ ರೀತಿಯಿಂದ ತರ್ಸ್ಬೋದು. ಇನ್ನೂವರೆಗೆ ಯಾಕೆ ಅಂತ ಅಂದಾಗ ಸಾಕಷ್ಟು ಬೋರ್ಡ್ ಮುಖಾಂತರ ನಾವು ಮಾಡಿರ್ಬೋದು ಕೆಲಸ ಉಂಟು, ಆದ್ರೆ ಬೋರ್ಡ್ ಯಾವಾಗ ಬಂದಾಗ್ತವೋ ಯಾವಾಗ ಇದೆ ಹೇಳಕ್ ಹೋದಲ್ಲ. ಹೊಳಿ ನಿಂತ ಮಾತ್ರ ಶಾಶ್ವತ ಆಗಿರ್ತದೆ. ಇದಾದ್ರೆ ಕೂಡ ಸಾಕಷ್ಟು ಕೆಲಸಗಳು ಈ ಪ್ರಕಾರ ಸಮುದಾಯ ಬೋರ್ಡ್ ಇರ್ಬೋದು, ರಸ್ತೆ ಇರ್ಬೋದು, ಇನ್ನೂ ಕೂಡ ಇಟ್ಟಾದ್ರೂ ಕೂಡ ಕೆಲಸ ಉಳಿದಾವ ಅಂತ ಹೇಳ್ತಾರೆ. ಯಾಕಂದ್ರೆ ಬಹಳ ದಿನದಿಂದ ನಾವು ಎಲ್ಲೇ ಹೆಚ್ಚು ಕೆಲಸ ಮಾಡಿದೀವಿ ಅಲ್ಲೇ ನಮ್ಗೆ ಹೆಚ್ಚು ಅರ್ಜಿ ಕೂಡ ಬರ್ತಿರ್ತಾವ, ಯಾಕಂದ್ರೆ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತದೆ. यावेळी कॉन्ट्रॅक्टर टी एस चौगले, सरोजिनी शहा, राजू पाटील, रवींद्र वड्डर, संतोष जोशी,
आनंदराव गायकवाड़, इरगौड़ा पाटिल, चनगौड़ा पाटिल, दादा कागले, बीरा हिरवे, पांडू हिरवे, बाबासाहेब तेरदाळे, मंजुनाथ पाटिल, माळाप्पा पिसुत्रे, मारुति सनदी, कुमार बरगट्टे, शिवानंद खोत, मंगल धनवडे यांच्यासह ग्रामस्थ, महिला व नागरिक मोठ्या संख्येने उपस्थित होते. दादासाहेब जाधव यांनी सूत्रसंचालन केले तर मडिवाळ यांनी आभार मानले.